ಒಂದು 7th ವೇವ್ ಕಮಿಷನ್ ಗೆ ಸಂಬಂಧಪಟ್ಟಂತೆ ಹಾಗೇನೇ ಎನ್ಪಿಎಸ್ ನ ಓಪಿಎಸ್ ಗೆ ಪರಿವರ್ತನೆ ಮಾಡುವಕ್ಕೆ ಸಂಬಂಧಪಟ್ಟಂತೆ ಬೇಡಿಕೆಗಳು ಒತ್ತಡಗಳು ಸರ್ಕಾರದ ಮೇಲೆ ಇದೆ ಮುಖ್ಯಮಂತ್ರಿಗಳು ಅದನ್ನ ಸಹಾನುಭೂತಿಯಿಂದ ಪರಿಶೀಲಿಸಿ ಸಕಾರಾತ್ಮಕವಾಗಿ ಯಾವ ರೀತಿ ಮಾಡಬಹುದು ಇವತ್ತು ಆರ್ಥಿಕ ಸ್ಥಿತಿಗತಿಯನ್ನು ಗಣನೆಗೆ ತೆಗೆದುಕೊಂಡು ಅನ್ನುವಂತ ಚಿಂತನೆಯಲ್ಲಿ ಇದ್ದಾರೆ ಅವರ ಜೊತೆ ಮಾತುಕತೆ ಆಡುತ್ತಾರೆ ಮತ್ತೆ ಈ ನಿರ್ಣಯ ಸರ್ಕಾರ ತೆಗೆದುಕೊಳ್ಳಬೇಕಾಗಿರುವ ನಿರ್ಣಯ ಓಪಿಎಸ್ ಮಾಡಿದ್ರು ಕೂಡ ಅದಕ್ಕೆ ನಮ್ಮ ಪೂರ್ಣ ಸಹಕಾರ ಇದೆ ಯಾವ ಕಾರಣಕ್ಕೆ ಎನ್ಪಿಎಸ್ ತಂದ್ರೆ ಗೊತ್ತಿಲ್ಲ ಆ ರೀತಿ ಏನಾದರೂ ಓಪಿಎಸ್ ಮಾಡೋದಾದರೂ ಕೂಡ ನಮ್ಮ ಪೂರ್ಣ ಸಹಕಾರ ಇದೆ ಅದು ಸರ್ಕಾರದ ಹಂತದಲ್ಲಿ ನಿರ್ಣಯ ತೆಗೆದುಕೊಳ್ಳಿ ಈ ಕಡೆ ವಿಪಕ್ಷದವರು ಸಹ ಒತ್ತಾಯ ಮಾಡುತ್ತಿದ್ದಾರೆ ನಿನ್ನೆ ಯಡಿಯೂರಪ್ಪನವರು ಸಹ ಮಾತಾಡಬೇಕಾದ್ರೆ ಅವರು ಸಹ ಸಾಕಷ್ಟು ಒತ್ತಾಯ ಮಾಡಿದ್ರು ಸರ್ಕಾರಕ್ಕೆ ಇದನ್ನ ತರಲೇಬೇಕು ಸರ್ಕಾರಿ ನೌಕರರಿಗೆ ಯಡಿಯೂರಪ್ಪನವರು ನಮ್ಮ ನಾಯಕರು ಬಸವರಾಜ ಬೊಮ್ಮಾಯಿಯವರು ನಮ್ಮ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ಮಾತನ್ನ ಅವರು ತೆಗೆದಾಕಲ್ಲ ಅಂತಕಂತದ್ದು ನನಗೆ ವಿಶ್ವಾಸ ಇದೆ ನಾವು ಕೂಡ ಸಕಾರಾತ್ಮಕವಾಗಿ ಸರ್ಕಾರಿ ನೌಕರರ ಇರಬಹುದು ಬಡವರ ಪರ ಯೋಜನೆಗಳು ಇರಬಹುದು ಆರ್ಥಿಕ ಸ್ಥಿತಿಗತಿಯನ್ನು ಗಮನದಲ್ಲಿ ಇಟ್ಟುಕೊಂಡು ಸೂಕ್ತ ನಿರ್ಣಯವನ್ನು ಮುಖ್ಯಮಂತ್ರಿಗಳು ಕೈಗೊಳ್ಳಬೇಕು ಅಂತ ನಾನು ವಿನಂತಿ ಮಾಡುತ್ತೇನೆ ವಿಸ್ತಾರ ನ್ಯೂಸ್ ನಿಖರ ಜನಪರ